ಡಸ್ಟ್ಬಿನ್ ದೋಖಾ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ವಿಧಾನಸಭಾ ಚುನಾವಣೆಯ ಕಾಲದಲ್ಲೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದೆ ಕೋಟಿ ಕೋಟಿ ಕೊಳ್ಳೆ ಹೊಡೆದ ಖದೀಮರ ಬಂಡವಾಳ ಬಯಲಿಗೆ ಬರ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಡಸ್ಟ್ಬಿನ್ ನಲ್ಲೂ ಕೂಡ ದೋಖಾ ಮಾಡಿದಂತಹ ಸುದ್ದಿ ಕೋಟಿ ಕೋಟಿ ಕೊಳ್ಳೆ ಹೊಡೆದ ಖದೀಮರ ಬಂಡವಾಳ ಬಯಲಿಗೆಳೆಯುವಂತಹ ಸುದ್ದಿ ಕಸ ವಿಲೇವಾರಿಯಲ್ಲಿ ಬಿಬಿಎಂಪಿಯಲ್ಲಿ ನಡೆದ ಬಹುದೊಡ್ಡ ಹಗರಣ ಕಸ ವಿಲೇವಾರಿಯಲ್ಲಿ ಕೋಟಿ ಕೋಟಿ ಕನ್ನ ಹಾಕಿದ್ದಾರೆ ಖದೀಮರು ಕಸ ವಿಲೇವಾರಿಯಲ್ಲಿ ಕೋಟಿ ಕೋಟಿ ಕೊಳ್ಳೆ ಹೊಡೆದವರ ಜಾತಕ ಈಗ ಪ್ರಧಾನಿ ಮೋದಿ ಕೈಯಲ್ಲಿದೆ ಯಾಕಂದ್ರೆ ಅಕ್ರಮದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರು ಸಲ್ಲಿಕೆಯಾಗಿದೆ ಹೀಗಾಗಿ ಹಗರಣದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದೆ ಪ್ರಧಾನಿ ಕಾರ್ಯಾಲಯ ಅಕ್ರಮದ ಜಾಡು ಪತ್ತೆಗೆ ಮುಂದಾದ ಪ್ರಧಾನಿ ಕಚೇರಿಯ ಅಧಿಕಾರಿಗಳು ಹಾಗಿದ್ರೆ ಯಾವಾಗ ನಡೆದ ಅಕ್ರಮ ಇದು ಏನ್ ಅಕ್ರಮ ಇದು ಕಸ ವಿಲೇವಾರಿಯಲ್ಲಿ ಹೇಗೆ ಹಣ ಹೊಡೆದ್ರು ದೂರು ಕೊಟ್ಟಿದ್ಯಾ ಎಂಚಿಂಚು ಮಾಹಿತಿಯನ್ನು ನಿಮ್ಮ ಎದುರಿಗಿಡ್ತಾ ಹೋಗ್ತೀನಿ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಅಂಡರ್ಗ್ರೌಂಡ್ ಡಸ್ಟ್ಬಿನ್ ಅಳವಡಿಕೆಗೆ ಮುಂದಾಗಲಾಯಿತು ಆ ಅಂಡರ್ಗ್ರೌಂಡ್ ಡಸ್ಟ್ಬಿನ್ ಅಳವಡಿಕೆಯಲ್ಲಿ ನಡೆದಂತಹ ಬೃಹತ್ ಅವ್ಯವಹಾರ ಇದು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೆದ ಇಂಟರ್ನ್ಯಾಷನಲ್ ಸ್ಕ್ಯಾಮ್ ಇದು ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಅಂಡರ್ಗ್ರೌಂಡ್ ಡಸ್ಟ್ಬಿನ್ ಅಳವಡಿಕೆಗೆ ಮಾಡಿದ ಯೋಜನೆಯಲ್ಲಿ ಬೃಹತ್ ಅವ್ಯವಹಾರವನ್ನು ನಡೆಸಿ ಇದೊಂದು ಇಂಟರ್ನ್ಯಾಷನಲ್ ಸ್ಕ್ಯಾಮ್ ಆಗಿದೆ ಕಸ ವಿಲೇವಾರಿಯಲ್ಲಿ ಹಣ ಹೊಡೆದಿದ್ದಾರೆ ಖದೀಮರು ಪ್ರಧಾನಿಗೆ ದೂರು ಸಲ್ಲಿಕೆಯಾಗಿದೆ ಪ್ರಧಾನಿ ಕಾರ್ಯಾಲಯ ಈ ಹಗರಣದ ಬಗ್ಗೆ ಈಗ ಮಾಹಿತಿ ಕಲೆ ಹಾಕ್ತಾ ಇದೆ ಅಕ್ರಮದ ಜಾಡು ಪತ್ತೆಗೆ ಈಗ ಪ್ರಧಾನಿ ಕಚೇರಿ ಅಧಿಕಾರಿಗಳು ಮುಂದಾಗಿದ್ದಾರೆ ಬೆಂಗಳೂರನ್ನ ಸ್ವಚ್ಛವಾಗಿರಿಸುವಂತಹ ನಿಟ್ಟಿನಲ್ಲಿ ಡಸ್ಟ್ಬಿನ್ ಅಳವಡಿಕೆಯನ್ನು ಮಾಡೋದಕ್ಕೆ ಮುಂದಾದರೆ ಅದರಲ್ಲೂ ಕೂಡ ದೋಖಾ ಕಸ ವಿಲೇವಾರಿಯಲ್ಲಿ ಡಸ್ಟ್ಬಿನ್ ನಲ್ಲೂ ಕೂಡ ಕೊಳ್ಳೆ ಹೊಡೆದಿದ್ದಾರೆ ಖದೀಮರು ಇದು ಯಾವಾಗ ನಡೆದಿದ್ದು ಅಂತ ನೋಡ್ತಾ ಹೋದ್ರೆ ಈ ಅಂಡರ್ಗ್ರೌಂಡ್ ಡಸ್ಟ್ಬಿನ್ ಅಳವಡಿಕೆಗೆ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಅನುಮೋದನೆ ಸಿಕ್ಕಿದೆ ಆ ಸಂದರ್ಭದಲ್ಲಿ ನಡೆದಂತಹ ಬೃಹತ್ ಅವ್ಯವಹಾರ ಯಾರ್ಯಾರು ಭಾಗಿಯಾಗಿದ್ದಾರೆ ಏನ ವ್ಯವಹಾರ ನಡೆದಿದೆ ಯಾವ ರೀತಿಯಲ್ಲಿ ಡಸ್ಟ್ಬಿನ್ ಅಳವಡಿಕೆಯಲ್ಲಿ ಹಣ ಕೊಳ್ಳೆ ಹೊಡೆದ್ರು ಈ ಖದೀಮರು ಎಲ್ಲ ಮಾಹಿತಿಯನ್ನು ನಿಮ್ಮೆದುರಿಗಿಡ್ತೀವಿ ಬೆಂಗಳೂರನ್ನ ಸ್ವಚ್ಛವಾಗಿಡೋದಕ್ಕೆ ಅಂತ ಆರಂಭಿಸಿದಂತಹ ಯೋಜನೆ ಯಾವ ರೀತಿ ಅವ್ಯವಹಾರ ನಡೆದಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.